ಕಾಂಗ್ರೆಸ್ನಲ್ಲಿ ಯಾರಿಲ್ಲ. ಸಿದ್ದರಾಮಯ್ಯನವರೇ ಸಿಎಂ ಅಂತ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ಸರ್ಕಾರ ಪ್ರತಿನಿಧದ ಹೇಳಿಕೆಗೂ ಕೂಡ ಗುಂಡೂರಾವ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೇಳ್ದಾಗೆ ಸಿದ್ದರಾಮಯ್ಯನವರ ಕುರ್ಚಿಗಾಗಿ ಕಾದು ಕೂತಿರುವಂತಹ ಸಚಿವರ ವಿರುದ್ಧ ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ನ ನಾಯಕರು ಟಾಂಗ್ ಮೇಲೆ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬಗ್ಗೆ, ಸಿಎಂ ರೇಸ್ ನಲ್ಲಿ ಯಾರೂ ಇಲ್ಲ, ಸಿಎಂ ಬಗ್ಗೆ ಚರ್ಚೆನೇ ಆಗಿಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ, ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಮುಖ್ಯಮಂತ್ರಿ ರೇಸ್ ನಲ್ಲಿ ಯಾರೂ ಇಲ್ವೇ ಇಲ್ಲ, ಆರೋಗ್ಯ ಸಚಿವ ಡಾಕ್ಟರ್ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ದೀಪಾವಳಿ ನಂತರ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಎನ್ನುವಂತಹ ಬಗ್ಗೆ ಏನು ಈಗಾಗಲೇ ಬಿಜೆಪಿ ನಾಯಕರ ಹೇಳಿಕೆಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅವರಿಗೆ ಸ್ಥಿರ ಸರ್ಕಾರವನ್ನ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಸರ್ಕಾರ ಅಸ್ಥಿರಗೊಳಿಸೋದು, ಬೀಳಿಸೋದು, ಒಡೆಯೋದು, ಆಪರೇಷನ್ ಮಾಡುವ ಕೆಲಸವನ್ನ ಅವರು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದವರಿಗೆ ಇದೇ ಕೆಲಸ ಆಗೋಗ್ಬಿಟ್ಟಿದೆ. ಸರ್ಕಾರ ಬೀಳಿಸೋದು ಒಂದೇ ಅವ್ರ ಕೆಲಸ. ಅವ್ರ ಕೆಲಸ ಏನಂದ್ರೆ ಸರ್ಕಾರ ಬೀಳಿಸೋದು, ಬೀಳಿಸೋದು, ಹಗಲು ರಾತ್ರಿ ಕನಸಲ್ಲೂ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಮುಂದುವರೆದು ಏನ್ ಮಾತಾಡಿದ್ರು ಹಾಗಾದ್ರೆ ಗುಂಡೂರಾವ್ ಕೇಳ್ತಾ ಹೋಗೋಣ. ಬೆಳಗಾವಿ ಇವತ್ತು ಖಾನಾಪುರದಲ್ಲಿ ಒಂದು MCH ಆಸ್ಪತ್ರೆ ಉದ್ಘಾಟನೆ ಹಾಗೂ ಖಾನಾಪುರ ಹೊಸ ತಾಲೂಕು ಆಸ್ಪತ್ರೆಯನ್ನು ಕೂಡ ನಾವು ನಮ್ಮ ಸರ್ಕಾರ ಬಂದಮೇಲೆ ಅದನ್ನು ಸ್ಯಾಂಕ್ಷನ್ ಮಾಡಿ ಅದರ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಗುದ್ದಿ ಪೂಜೆಯನ್ನು ಕೂಡ ಇಟ್ಕೊಂಡಿದ್ವಿ. ಸೊ ಹೊಸ ತಾಲೂಕು ಆಸ್ಪತ್ರೆ ಮತ್ತು MCH ಆಸ್ಪತ್ರೆಯ ಲೋಕಾರ್ಪಣೆ ಖಾನಾಪುರದು. ಅದೇ ರೀತಿ ಅದಕ್ಕೆ ಮುಂಚೆ ಅದರ ಮೊದಲು ನಾನು ಗೋಕಾಕ್ಗೆ ಹೋಗಿ ಅಲ್ಲಿರುವಂಥ ವೇತನದ ಮೇಲೆ ಕಾಂಟ್ರಾಕ್ಟ್ ಅಮೌಂಟ್ಗೆ ಅನೇಕ ಕಡೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಮತ್ತೆ ಇನ್ನೊಂದು ಬೇರೆ ಥರ ಚಿಂತನೆ ಮಾಡಬೇಕಾಗ್ತದೆ. ಕ್ಲೇವೈದ್ಯರ ಹಾವಳಿ ಮೊದಲಿಂದನೂ ಇದೆ. ನಾವು ಕೂಡ ಈಗ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ಮತ್ತು ಎಲ್ಲೆಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮುಲಾಜಿಲ್ದೇ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ. ಮೊನ್ನೆ ಕಾನೂನನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ. ಮೊನ್ನೆ ಹೊಸ ಬಿಲ್ಲಲ್ಲೂ ಕೂಡ ಯಾರು ಈ ಕ್ವ್ಯಾಕ್ಸ್ ಅಂತ ಹೇಳ್ತೀವಿ, ಯಾರು ನಕಲಿ ವೈದ್ಯ ಅವ್ರು ಮಾಡ್ತಾರೆ ಅಂಥವ್ರ ಮೇಲೂ ಕೂಡ ಇನ್ನೂ ಸ್ವಲ್ಪ ಕಠಿಣವಾದಂಥ ಕಾನೂನುಗಳು ಕೂಡ ಮಾಡಿದ್ದೀವಿ. ರಾಜ್ಯದಲ್ಲಿ ನೋಡಿ, ಅವ್ರಿಗೆ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾವು ಇವತ್ತು ಒಂದು ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಒಂದು ಎರಡನೇದು BJP ಅವ್ರಿಗೆ ಇಡೀ ದೇಶದಲ್ಲೇ ಅಸ್ಥಿರತೆಯನ್ನು ಹೆಚ್ಚು ಮಾಡೋದೇ ಅವ್ರದ್ದು ಒಂದು ಕಾರ್ಯಕ್ರಮ. ಸರ್ಕಾರಗಳನ್ನು ಬೀಳಿಸೋದು, ಸರ್ಕಾರಗಳನ್ನು ಒಡೆಯೋದು, ಪಕ್ಷಗಳನ್ನು ಒಡೆಯೋದು, ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವುದು ಅದು ಹವ್ಯಾಸ ಆಗೋಗಿದೆ ಅವ್ರಿಗೆ. ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಹೋಗ್ತಾಯಿದ್ದಾರೆ. ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಕೇಂದ್ರದಿಂದ ಏನೂ ಮಾಡ್ತಾಯಿಲ್ಲ. BJP ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿಲ್ಲ. ಅದರ ಬದಲು ಕೇವಲ ಇದೇ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಮುಖ್ಯ ಕಾರ್ಯಕ್ರಮ ಆಗೋದು. ಸರಿ, ನಾಳೆ CM ಘೋಷಣೆ ನಿರ್ಧಾರ ಆಗುತ್ತೆ. CM ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ. ಏನೂ ಆಗಲ್ಲ CM ಅವ್ರಿಗೆ. CM ಅವರು ಇರ್ತಾರೆ, ಅವರೇ ಇರ್ತಾರೆ, ಅವರೇ CM ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು CM ರೇಸಲ್ಲಿಲ್ಲ, ಯಾರು CM ರೇಸಲ್ಲಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಅದೇನು ಅವರು BJP ಅವರು ಸುಳ್ಳಲ್ಲಿ ಹೇಳಿದ್ರೆ No. 1 ಅಲ್ವಾ ಈ ದೇಶದಲ್ಲಿ? ಸುಳ್ಳು ಹೇಳೋದ್ರಲ್ಲಿ, ತಪ್ಪು ಸುದ್ದಿಗಳನ್ನು ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ No. 1 ಅಂತ ಹೇಳಿದ್ರೆ BJP. ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಆದ್ಯತೆ ಕೊಡಬಾರದು. ಏನು ವ್ಯತಿರಿಕ್ತ ತೀರ್ಮಾನ? ಕೋರ್ಟಲ್ಲಿ ಇರುವಂಥದ್ದು ಇಷ್ಟೇ. ಗವರ್ನರ್ ಅವರು ಕೊಟ್ಟಿರುವಂಥ ಏನು ಶೋಕಾಸ್ ಇದು ಸ್ಯಾಂಕ್ಷನ್ನು ಅಂದರೆ ಪ್ರಾಸಿಕ್ಯೂಷನ್ಗಲ್ಲ, ತನಿಖೆಗೆ
ತನಿಖೆ ಕೊಟ್ಟಿರುವಂಥ ಒಂದು ಏನು ಪರ್ಮಿಷನ್ನು ಅದು ಸರಿನೋ ಇಲ್ವೋ ಅಷ್ಟೇ ಇರೋದು ಕೋರ್ಟ್ ಮುಂದೆ. ತಪ್ಪು ಮಾಡಿದರೆ ಕ್ರಮ ಇದು ಅದ್ರ ಬಗ್ಗೆ ಏನೂ ಇಲ್ಲ ಕೋರ್ಟ್ ಮುಂದೆ. ಮತ್ತು ಸಿ ಎಂ ಅವರು ಯಾವ ತಪ್ಪು ಮಾಡಿಲ್ಲ, ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ, ಅವರ ಒಂದು ಯಾವುದೂ ಕೂಡ ಮಾಡಿಲ್ಲ ಅಂತ ನಮ್ಗೆ ನೂರಕ್ಕೂ ನಂಬಿಕೆ ಇದೆ, ವಿಶ್ವಾಸ ಇದೆ. ಮತ್ತು ಕೋರ್ಟಲ್ಲಿ ಇರುವಂಥದ್ದು ಅಷ್ಟೇ, ರಾಜ್ಯಪಾಲರು ಇವತ್ತು ಕೈಗೊಂಬೆ ಆಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾರೆ. ಒಂದು ಎರಡನೇದು ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ, ಜೊಲ್ಲೆ ಮೇಲೆ, ನಿರಾಣಿ ಮೇಲೆ, ಅದರೆಲ್ಲ ತಿಂಗಳುಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ. ಯಾವುದನ್ನು ಕೂಡ ಕ್ರಮ ತಗೊಳ್ದೇ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು. ಪಕ್ಷಪಾತ ಮಾಡ್ತಾ ಇದ್ದಾನೆ. ಒಂದು ಸಿ ಎಂ ದೋಷನೇ ಇಲ್ಲ, ಇದು ಇದು ಕೋರ್ಟ್ ಮುಂದೆ ಇರೋದು ಸಿ ಎಂ ದೋಷ ಮಾಡಿದರೆ ಇಲ್ವಾ ಅಂತ ಅದಿಲ್ಲ ಸ್ವಾಮಿ, ಅಲ್ಲಿರುವಂಥದ್ದು ಇಷ್ಟೇ. ರಾಜ್ಯಪಾಲರು ಕೊಟ್ಟಿರುವಂಥ ಸ್ಯಾಂಕ್ಷನ್ನು ತನಿಖೆಗೆ, ಅವ್ರು ಪ್ರಾಸಿಕ್ಯೂಷನ್ಗೂ ಅಲ್ಲ, ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿಯೋ ಇಲ್ವೋ ಅಷ್ಟೇ ಅಷ್ಟೇ ಇರೋದು. ಕೋರ್ಟ್ ಮುಂದೆ ಸಿ ಎಂ ತಪ್ಪು ಮಾಡಿದಾರೋ, ಸಿ ಎಂ ಏನಾದರೂ ಇದು ಮಾ, ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ. ಬೆಳಗಾವಿ ಇವತ್ತು ಗಮನಿಸ್ತಾ ಇದ್ದೀರಾ, ಸಿಎಂ ರೇಸ್ನಲ್ಲಿ ಯಾರೂ ಇಲ್ಲ, ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಟಿ ರವಿ ಸರ್ಕಾರ ಪತನದ ಹೇಳಿಕೆಗೂ ಕೂಡ ಗುಂಡೂರಾವ್ ಅವರು ತಿರುಗೇಟನ್ನ ಕೊಟ್ಟರು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಮುಖ್ಯಮಂತ್ರಿ ರೇಸ್ನಲ್ಲಿ ಯಾರೂ ಕೂಡ ಇಲ್ಲವೇ ಇಲ್ಲ ಅಂತ ಆರೋಗ್ಯ ಸಚಿವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ದೀಪಾವಳಿ ನಂತರ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವಂತಹ ಹೇಳಿಕೆಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಒಟ್ಟಾರಿಯಾಗಿ ಈಗಾಗಲೇ ಗಮನಿಸಿದ ಹಾಗೆ ಮುಖ್ಯಮಂತ್ರಿಗಳೇ ಮುಂದಿನ ಏನು ಈಗ ಈ ಗೊಂದಲ ಏನಿದೆಯಲ್ಲ, ಆ ಗೊಂದಲ ಬಗೆಹರಿಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ದಿನಗಳಲ್ಲಿ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂತಹ ಹೇಳಿಕೆಯನ್ನು ದಿನೇಶ್ ಗುಂಡೂರಾವ್ ಕೊಟ್ಟಿರುವಂಥದ್ದು.